ಆನೇಕಲ್ ಪಟ್ಟಣದಲ್ಲಿರುವ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿರುವ ಹಳೆಯ ಪ್ರಾಥಮಿಕ ಪಾಠಶಾಲೆಯ ವರ್ಣದಲ್ಲಿ ಆಜಾದ್ ಯುವ ಫೌಂಡೇಶನ್ ವತಿಯಿಂದ 2023-24 ಸಾಲಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಹಾಗೂ ಅಭಿನಂದನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಆಜಾದ್ ಯುವ ಫೌಂಡೇಶನ್ ಸಂಸ್ಥೆಯು ಕಳೆದ 3 ವರ್ಷಗಳಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತಿದ್ದು, ಈ ಬಾರಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಮತ್ತು ಅಭಿನಂದನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಎಲ್ವೈ ರಾಜೇಶ್, ಇನ್ಸ್ಪೆಕ್ಟರ್ ಕೆ ವಿಶ್ವನಾಥ್, ಶಿಕ್ಷಣ ಪ್ರೇಮಿ ಜಿಎಂಆರ್ ಮುನಿರಾಜು, ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷ ಮುನಿರಾಜ್ ಗೌಡರು, ಉಪ್ಪಿ ಅಣ್ಣ ಮಾದೇಶ್, ಸೇಟುಲಾಲ್, ನಿವೃತ್ತ ತಹಶೀಲ್ದಾರ್ ಮಹದೇವಯ್ಯ, ರಾಜಲಾಂಛನ ಸಂಸ್ಥೆಯ ಅಧ್ಯಕ್ಷ ನರಸಿಂಹಮೂರ್ತಿ, ಆಜಾದ್ ಯುವ ಫೌಂಡೇಶನ್ನ ಅಧ್ಯಕ್ಷ ಆನೇಕಲ್ ರವಿ, ಆಜಾದ್ ಯುವ ಫೌಂಡೇಶನ್ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಪದ್ಮಶಾಲಿ, ಗೌರವಾಧ್ಯಕ್ಷ ಮಂಜುನಾಥ್, ಜಯಂತ್, ವಿನಯ್, ಸಂತೋಷ್, ಮಹೇಶ್, ಶಂಕರ್, ವರುಣ್, ಶ್ರೀನಿವಾಸ್, ಜಗ್ಗ, ಮಂಜುನಾಥ್ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಎಸ್ಎಸ್ಎಲ್ಸಿ ಮಕ್ಕಳಿಗೆ ಯಾರು ಟಾಪ್ 3 1 3 ಒಂದು ತಗೊಂಡಿದ್ದಾರೆ ಆನೇಕಲ್ ಟೌನ್ ಮತ್ತು ಸುತ್ತಮುತ್ತ, ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಯನ್ನು ನೀಡ್ತಾ ಇದ್ರು. ಇದೇ ಮೊದಲ ಬಾರಿಗೆ ಪಿ ಯು ಸಿ ಮಕ್ಕಳಿಗೆ ಅವರು ಟಾಪ್ 3 ಒಂದು ಗುರುಸಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಏನು ಆಜಾದ್ ಯುವ ಫೌಂಡೇಶನ್ ಇದೆ, ರವಿ ಮತ್ತು ಅವರ ಟೀಮ್ ಎಂಟೈರ್ ಟೀಮು ಇಂತಹ ಒಳ್ಳೆ ಕೆಲಸ ಮಾಡ್ತಿದ್ದಕ್ಕೆ ದಯವಿಟ್ಟು ಅವರಿಗೆ ಒಂದು ದೋಲದಂತ ಚಪ್ಪಡೆ, ಒಂದು ಸುಂದರ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಮಕ್ಕಳು ಏನು ಎಸ್ಎಸ್ಎಲ್ಸಿ ಓದುವಂತ ಸಂದರ್ಭದಲ್ಲಿ ಮುಂದೆ ನೀವು ಏನಾಗ್ಬೇಕು ಅಂತೇಳಿ ನಿರ್ಧಾರ ಆಗೋದು ನಿಮ್ಮ ಎಸ್ಎಸ್ಎಲ್ಸಿ ಮಟ್ಟದಲ್ಲಿ. ಆ ನಿಟ್ಟಿನಲ್ಲಿ ಈಗಾಗಲೇ ನೀವು ಸೈನ್ಸು, ಆರ್ಟ್ಸು, ಕಾಮರ್ಸು ಫ್ಯಾಕಲ್ಟಿ ತಗೊಂಡು ಉತ್ತಮ ಮಾರ್ಕ್ಸ್ಗಳನ್ನು ತಗೊಂಡಿದ್ದೀರಿ. ನಿಮ್ಮ ಉತ್ತಮ ಅಂಕಗಳ ಜೊತೆ ಜೊತೆಯಲ್ಲಿ ನೀವು ಉತ್ತಮವಾದಂಥ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ನೀವು ಯಾವುದಾದ್ರೂ ಒಂದು ಒಳ್ಳೆ ಸ್ಪೋರ್ಟ್ಸು, ಡ್ಯಾನ್ಸು, ಸಿಂಗಿಂಗು, ಬೇರೆ ಏನೇನಿದೆ ನಿಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಟ್ಯಾಲೆಂಟು ಅದನ್ನು ಜೊತೆಯಲ್ಲಿ ಮಾಡಿದ್ರೆ ಮಾತ್ರ ಈಗಿನ ಕಾಂಪಿಟೇಷನಲ್ಲಿ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಏಕಂತಂದರೆ ನೀವು ಕೇವಲ ಸರ್ಕಾರ ಉದ್ಯೋಗ ಪಡೆಯಲಿಕ್ಕೆ ಒಂದೇ ಅಂತಲ್ಲ, ನೀವು ಏನು ಮುಂದೆ ಬದುಕು ಕಟ್ಕೊಳ್ಬೇಕಾದ್ರೆ ಇದು ಬಹಳ ಮುಖ್ಯ ಆಗುತ್ತದೆ. ಯಾಕಂತಂದರೆ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ನೀವೊಂದು ಸರ್ಟಿಫಿಕೇಟ್ ಇದ್ರೆ ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಕಾಲ್ ಮಾಡೋಂಥ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇರ್ಬೋದು, ರೈಲ್ವೆ ರಿಕ್ರೂಟ್ಮೆಂಟ್ RRB ಇರ್ಬೋದು, BSRB ಬ್ಯಾಂಕಿಂಗ್ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಇರ್ಬೋದು, ನಿಮಗೆ ಯಾವುದಾದ್ರೂ ಒಂದು ಜಾಬ್ ಗ್ಯಾರಂಟಿ ಇದು ಬರೆದಿಟ್ಕೊಳ್ಳಿ. ಹಾಗೆ ನೀವು NCC ಇಲ್ಲಿ ಸಿ ಸರ್ಟಿಫಿಕೇಟ್ ಪಡ್ಕೊಂಡಂತ ಸಂದರ್ಭದಲ್ಲಿ ನಿಮಗೆ ಅದರ ಮಹತ್ವ ಈಗ ಗೊತ್ತಾಗಲ್ಲ, ನಿಮಗೆ ಮುಂದೆ ಯಾವುದಾದ್ರು ಮೆಡಿಕಲ್ ಇಂಜಿನಿಯರಿಂಗ್ ಅಥವಾ ಯಾವುದಾದ್ರು ಜಾಬ್ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ನಿಮಗೆ ಗೊತ್ತಾಗುತ್ತೆ NCC ಕೋಟಾ, ಸ್ಪೋರ್ಟ್ಸ್ ಕೋಟಾ ಅಂತೇಳಿ.
ಆ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಪ್ರತಿಯೊಬ್ಬರು ಮಾರ್ಕ್ಸ್ ತಗೊಂಡಿರ್ತಾರೆ, ಆದರೆ ನಿಮ್ಮ ಇದೊಂದು ಜೊತೆ ಇದ್ದರೆ ನಿಮಗೆ ಜಾಬ್ ಗ್ಯಾರಂಟಿ ಅಂತ ನನ್ನ ಭಾವನೆ, ಅದರ ನನ್ನ ಅನುಭವ. ಸೊ ಜೊತೆಯಲ್ಲಿ ಮಕ್ಕಳು ಮುಂದೆ ಏನಾಗಬೇಕಂತಲ್ಲ, ಮುಂದೆ ನಿಮ್ಮ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ವಿನಯ, ಒಳ್ಳೆಯ ಒಂದು ಗುಣಗಳು ಮೈಗೂಡಿಸ್ಕೊಂಡಂಥ ಸಂದರ್ಭದಲ್ಲಿ ಮಾತ್ರ ನಿಮ್ಮ ವಿದ್ಯೆಗೆ ವಿನಯ ಇದ್ರೆ, ಸಂಸ್ಕಾರ ಇದ್ರೆ ಮಾತ್ರ ಬೆಲೆ. ಇಲ್ಲಂತಂದ್ರೆ ನೀವು ಯಾವುದೇ ರೇಂಜ್ಗೆ ರೀಚ್ ಆಗಲಿ, ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ಆ ಜೊತೆ ಜೊತೆಯಲ್ಲಿ ನಿಮಗೆ ಆ ವಿನಯ, ಸಂಸ್ಕಾರ, ನಮ್ಮ ಕುಟುಂಬದ ಹಿನ್ನೆಲೆ, ನಾವು ಬೆಳೆದು ಬಂದಂತ ರೀತಿನ ನೀವು ಮೆಲುಕು ಹಾಕ್ತಿಲ್ಲ, ನೀವು ಹಿಂದಿನ ಒಂದು ನಿಮ್ಮ ತಿಳ್ಕೊಳ್ಳಿಲ್ಲ ಅಂದ್ರೆ ಅದು ವ್ಯರ್ಥ ಆಗುತ್ತೆ. ಯಾಕಂತಂದ್ರೆ ನೀವು ಸಾಕಷ್ಟು ನೋಡ್ತಾ ಇದ್ದೀರಿ, ನಮ್ಮ ಜೊತೆ ಜೊತೆಗೆ ವಿದ್ಯೆ ಜೊತೆಗೆ ನಮ್ಮ ಸಂಸ್ಕಾರಗಳು ಜೊತೆಗೆ ಇಲ್ಲ ಅಂತಂದ್ರೆ ನೀನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಸಹ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಮ್ಮನ್ನ ಕೈ ಹಿಡಿಯುವುದಿಲ್ಲ. ನಿಮ್ಮ ಅಂತ ಸಂದರ್ಭದಲ್ಲಿ ಮಾತ್ರ ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ನೀವು US ಅಲ್ಲಿ ಸೆಟ್ಲ್ ಆಗಲಿ, UKದಲ್ಲಿ ಸೆಟ್ಲ್ ಆಗಲಿ, ನಿಮ್ಮ ಎದ್ದಂತ ತಂದೆ ತಾಯಿ, ನಿಮ್ಮನ್ನ ಏನು ನಿಮ್ಮ ಪೋಷಕರಿದ್ದಾರೆ, ನಿಮ್ಮ ಜನ್ಮದಾತರಿದ್ದಾರೆ, ಅವ್ರಿಗೆ ನೀವು ಗೌರವ ಕೊಡಲಿಲ್ಲ, ಅವ್ರನ್ನ ಆ ವಯಸ್ಸಾದಂತ ಕಾಲದಲ್ಲಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ನೀವು ಒಂದು ನೋಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಯಾರು ನಿಮ್ಗೆ ಪಾಠ ಮಾಡಿ ನಿಮಗೆ ಒಂದು ಈ ಲೆವೆಲ್ಗೆ ಬೆಳೆಯಲು ಕಾರಣಭೂತರಾದಂತ ನಿಮ್ಮ ಟೀಚರ್ಸ್ಗೆ ನೀವು ಬೆಲೆ ಕೊಟ್ಟಿಲ್ಲ ಅಂದ್ರೆ ಅವಾಗ ಆ ಹುಡುಗನ ವಯಸ್ಸು 12-14 ವರ್ಷ.
ತಂದು ಎಲ್ಲ ಪಟಾಕಿನ ಇಟ್ಟುಬಿಟ್ಟು ಒಟ್ಟಿಗೆ ಬೆಂಕಿ ಹಾಕ್ಬಿಡ್ತಾನೆ. ಜೋರಾಗಿ ತಂಬಂತ ಸೌಂಡ್ ಬರುತ್ತೆ. ಅವಾಗ ಅವಂಗೆ ಅರ್ಥ ಆಗುತ್ತೆ, ಒಂದೊಂದೇ ಪಟಾಕಿನ ಬ್ರೇಕ್ ಡೌನ್ ಡಂಬ್ ಅನ್ನುತ್ತೆ. ಒಗ್ಗಟ್ಟಿನಲ್ಲಿ ಬಲ ಇದೆ. ಒಬ್ರು ಮಾಡೋದನ್ನ ನೂರು ಜನ ಮಾಡಿದ್ರೆ ಅದು ಬೇರೆ ಆಗುತ್ತೆ, ನೂರು ಜನ ಮಾಡೋದನ್ನ ಸಾವಿರ ಜನ ಮಾಡಿದ್ರೆ ಅದು ಬೇರೆ ಆಗುತ್ತೆ ಅನ್ನೋಂತ ಕಲ್ಪನೆ ಅಷ್ಟು ಕೂಡ ಬರುತ್ತೆ. ಅಷ್ಟರಲ್ಲಿ ಸ್ವಾತಂತ್ರ್ಯ ಹೋರಾಟ ಶುರು ಆಗಿರುತ್ತೆ. ಆ ಕಡೆ ಯಾರೋ ಬ್ರಿಟಿಷರು ಬರ್ತಾ ಇರ್ತಾರೆ, ಎಲ್ಲ ಕಡೆ ಹೊಡೆದ್ಬಿಟ್ಟಿದ್ದಾರೆ ನಮ್ಮ ಭಾರತೀಯರಿಗೆ ಅಂತ ಸುದ್ದಿ ಆಗಿರುತ್ತೆ. ಇವ್ರಿಗೆ ಸಿಕ್ಕ ತಡೆಯ ಕಾಣ್ತಾರೆ, ಅವ್ರೊಂದು ಕಲ್ಪು ಕಾಣ್ತಾರೆ. ತಯಾರಿಸಿದ ರಪ್ಪ ಅಂತ ಬಿದ್ದಾರೆ. ಆ ಕಡೆಯಿಂದ ಬ್ರಿಟಿಷ್ ಪೊಲೀಸರು ಬರ್ತಾರೆ, ಗೇಟ್ ಬಿದ್ದ ತಕ್ಷಣ ಅವ್ರಿಗೆ ಸಿಕ್ಕ ತಡೆಯಕ್ಕೆ ಆಗಲ್ಲ, ಅಟ್ಟಿಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಕೈಗೆ ಸಿಗಲ್ಲ, ಈ ಗಲ್ಲಿ ಬಿದ್ದು ಆ ಗಲ್ಲಿ ಬಿದ್ದು ಓಡ್ದಾ ಓಡ್ದಾ ಓಡ್ದ. ಪೊಲೀಸರಿಗೆ ಮರ್ಯಾದೆ ಪ್ರಶ್ನೆ, ಜನ ನೋಡಕ್ ಶುರು ಮಾಡ್ಬಿಟ್ಟಿದ್ದಾರೆ, ಬಿಡೋಂಗಿಲ್ಲ, ಬರೆಯೋ ಬಿಡ್ಲಿಲ್ಲ. ಹೋಗಿದ್ದೆ ಆ ಹುಡುಗನ ಎತ್ತೆ ಹಾಕೊಂಡು ಬಂದು ಸ್ಟೇಷನ್ ಅಲ್ಲಿ ಲಾಕಪ್ಪ ಲಾಗ್ತಾರೆ. ಆ ಲಾಕಪ್ಪ ಲಾಗ್ತಾರೆ, ಲಾಕಪ್ಪ ಅಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ ಇರಕ್ಕಾಗಲ್ಲ, ಅಲ್ಲಿದ್ದೆ ಕಷ್ಟ ಆಗುತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಕೊನೆಗೆ ಆ ಹುಡುಗ ಒಂದು ಐಡಿಯಾ ಮಾಡ್ತಾರೆ, ತನ್ನಾಗಿ ಬಸ್ಗೆ ಹೊಡಿಯೋಕೆ ಶುರು ಮಾಡ್ತಾರೆ. ಬಸ್ಗೆ ಹೊಡೆದು 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 ಮೈ ಮೇಲೆಲ್ಲ ಬೆವರು ಬಸ್ಕೊಂಡು ಬಿಡ್ತಾರೆ. ಯಾವಾಗ ಬಸ್ಗೆ ಹೊಡೆದು ಹೊಡೆದು ಮೈ ಮೇಲೆ ಬೆವರು ಬರುತ್ತೆ, ಆ ಸೊಳ್ಳೆ ಅವ್ರಿಗೆ ಕೂರಕ್ಕೆ ಆಗಲ್ಲ, ಯಾಕಂದ್ರೆ ಮೈ ತುಂಬ ಬೆವರು ಹನಿ ಇದೆ. ಆ ಪುಟ್ಟ ಹುಡುಗನ ನೆಕ್ಸ್ಟ್ ಡೇ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿದಾಗ ಜಡ್ಜ್ ಕೇಳ್ತಾರೆ, ಏನು ವಾಟ್ ಈಸ್ ಯುವರ್ ನೇಮ್, ಏನು ನಿನ್ನ ಹೆಸರು ಅಂತ. ರಾತ್ರಿ ಏನು ಆಲೋಚನೆ ಮಾಡ್ಕೊಂಡಿದ್ದ ಹುಡುಗ ಗೊತ್ತಿಲ್ಲ. ಆ ಹುಡುಗ ನಿನ್ನ ಹೆಸರೇನಂತ ಕೇಳಿದಾಗ ಅಜಾದ್ ಅಂತ ಹೇಳ್ತಾರೆ, ಸ್ವತಂತ್ರ. ನನ್ನ ಹೆಸರೇ ಸ್ವತಂತ್ರ. ಸೊ ಆವತ್ತು ಅವನು ಕೋರ್ಟಲ್ಲಿ ಹೇಳಿದಂಥ ಹೆಸರು ಆಜಾದ್ ಅನ್ನುವಂಥದ್ದು ಅವರ ಜೀವನ ಪೂರ್ತಿ ಚಂದ್ರಶೇಖರ್ ಆಜಾದ್ ಆಯಿತು. ಆ ಆಜಾದ್ ಹೆಸರೇ ಇವತ್ತು ಆಜಾದ್ ಯುವ ಫೌಂಡೇಶನ್ ಏರ್ಪಟ್ಟಿರ್ತಕ್ಕಂಥ ಹೆಸರು. ಇಲ್ಲಿನ ನಿಮಗೆ ಸಮಯ ಸಿಕ್ಕಿದಾಗ ಅಜೇಯ ಅಂತ ಒಂದು ಪುಸ್ತಕ ಇದೆ, ಚಂದ್ರಶೇಖರ್ ಆಜಾದ್ ಅವರ ಜೀವನ ಚರಿತ್ರೆ ಬಗ್ಗೆ ಬರೆದಿರ್ತಕ್ಕಂತಹ ಪುಸ್ತಕದ ಹೆಸರು ಅಜೇಯ ಅಂತ. ನಾನು ಸಹ ಶಾಲಾ ಕಾಲೇಜಲ್ಲಿ ಓದುವಂತಹ ಸಂದರ್ಭದಲ್ಲಿ ಈ ಚಂದ್ರಶೇಖರ್ ಆಜಾದ್ ಅವರ ಜೀವನ ಕಥೆಯನ್ನು ಓದಿ ಬಹಳನೇ ಇನ್ಸ್ಪೈರ್ ಆಗಿದೆ. ಸೊ ಹಾಗಾಗಿ ನನಗೊಬ್ಬ ಮಗ ಹುಟ್ಟಿದಾಗ ಅವರ ಹೆಸರನ್ನ ಜೈಸೂರ್ಯ ಆಜಾದ್ ಅಂತ ಇಟ್ಟೆ. ಈಗ ಅವನ ಹೆಸರು ಕಾಲೇಜಲ್ಲಿ ಜೈಸೂರ್ಯ ಆಜಾದ್. ಆ ಆಜಾದ್ ಚರಿತ್ರೆ ಗೊತ್ತಿಲ್ಲ, ಆಜಾದ್ ಅಂದ್ರೆ ಸ್ವಾತಂತ್ರ್ಯ ಅರ್ಥ ಗೊತ್ತಿಲ್ಲ. ಆದ್ರೆ ತುಂಬಾ ಜನ ನಿಮ್ಮಪ್ಪ ಅಪ್ಪ ಲವ್ ಮ್ಯಾರೇಜ್, ನಿಮ್ಮಪ್ಪ ಮುಸ್ಲಿಮ್ಸ, ನಿಮ್ಗೆ ಆಜಾದ್ ಅಂತ ಹೆಸರಿದ್ದಾರೆ ಅಂತ ಹೇಳ್ತಾರೆ. ಇದು ನಮ್ಮ ದೇಶದಲ್ಲಿ ಚರಿತ್ರೆ ಬಗ್ಗೆ ಇರತಕ್ಕಂತಹ ನಾಲೆಜ್. ಚರಿತ್ರೆ ಬಿಟ್ಬಿಡೋಣ, ನೀವೆಲ್ಲ ತುಂಬಾ ರ್ಯಾಂಕ್ ಹೋಲ್ಡರ್ಸ್ ಮಾಡಿದ್ದೀರಾ. ಕಳೆದ ಬಾರಿ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ಮೋದಿ ಅವರ ಕ್ಯಾಬಿನೆಟ್ ಅಲ್ಲಿ ಇದ್ದಂತಹ 5 ಜನ ಸೆಂಟ್ರಲ್ ಮಿನಿಸ್ಟರ್ಸ್ ಹೆಸರನ್ನ ಹೇಳ್ಬೋದು, ಇಲ್ಲಿ ಕೂತಿರೋರು ಕೈ ಎತ್ತಿ. ನನಗೆ 5 ಜನ ಸೆಂಟ್ರಲ್ ಮಿನಿಸ್ಟರ್ಸ್ ಹೆಸರು ವಿತ್ ಕ್ಯಾಬಿನೆಟ್ ಗೊತ್ತು ಅನ್ನೋರು ದಯಮಾಡಿ ಕೈ ಎತ್ತಿ. 88 ಇಂಟೆಲಿಜೆಂಟ್ ಕ್ವಶಂಟು ಕಡಿಮೆ ಇರ್ಬೋದು, ಆದ್ರೆ ಸಮಾಜಕ್ಕೆ ಕೊಡುವಂತ ಎಮೋಷನಲ್ ಕ್ವಶನ್ ಜಾಸ್ತಿ ಇದೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಮಾಡ್ತಾರೆ ಹೇಳ್ತಾರೆ ನನ್ನ SSLC ಅಷ್ಟೇ ಅಂತ. ಅದಕ್ಕೆ PUC ಬಂದಿರೋ ಗಾಯ ಮಾಡ್ತಾರೆ, ವೆರಿ ಗುಡ್. ಯಾಕೆ ಅಂತಂದ್ರೆ ವಿದ್ಯೆ ಬೆಲೆ ಅದಕ್ಕೆ ಅರ್ಥ ಆಗಿದೆ. ನಾನು ಚೆನ್ನಾಗಿ ಓದ್ಕೊಂಡಿದ್ದೆ, ನಾನು ಒಂದು ಒಳ್ಳೆ ಕೆಲಸದಲ್ಲಿ ಇರ್ಬೋದಾಯ್ತು, ನಾನು ಇನ್ನೊಂದು ಸಮಾಜದಲ್ಲಿ ಅದನ್ನು ಮಾಡಬಹುದಿತ್ತು. ವಿದ್ಯೆ ಶಕ್ತಿ ಕೊಡುತ್ತೆ, ಆ ಕೊಟ್ಟಂತ ಶಕ್ತಿನ ಸದ್ಬಳಕೆ ಮಾಡಬೇಕು. ಎಮೋಷನಲ್ ಕ್ವಶನ್ ನಿಮ್ಗೆ ಆ ಶಕ್ತಿ ಸಿಗುತ್ತೆ, ಶಿಕ್ಷಣದಿಂದ ಮಾತ್ರ ಸಾಧ್ಯ. ನೀವು ಅಂಕಗಳನ್ನ ತಗೊಳ್ಳೋದೆ ಈ ದೇಶದಲ್ಲಿ, ಅದು ಯಾವುದೇ ದೇಶದಲ್ಲಿ ಮಾನದಂಡ. ಹಂಗಾಗಿ ಅದನ್ನೇ ಒಂದು ಪ್ಯಾರಾಮೀಟರ್ ಮಾಡೋದ್ರಿಂದ ಅದ್ರ ಮೇಲೆ ಉದ್ಯೋಗಗಳು ಸಿಗುತ್ತೆ, ಕಾಂಪಿಟೇಷನ್ ಹೋಗ್ತೀರ ಮತ್ತೆ ಹೋಗ್ತೀರ. ಆದ್ರೆ ಯಶಸ್ಸಿನ ಜೊತೆಗೆ ಒಬ್ಬ ಮನುಷ್ಯನಿಗೆ ನಮ್ಮ ವಿಶ್ವನಾಥ್ ಹೇಳ್ತದಲ್ಲ, ಸಂಸ್ಕಾರ ಬಹಳ ಮುಖ್ಯ, ವಿಧೇಯತೆ ಬಹಳ ಮುಖ್ಯ, ಅನುಕಂಪ ಬಹಳ ಮುಖ್ಯ, ಅಯ್ಯೋ ಅನ್ನುವಂಥ ಭಾವನೆ ಇರಬೇಕು. ಇತ್ತೀಚಿನ ದಿನಗಳಲ್ಲಿ ನಾನು ಕೆಲವು ತಿಂಗಳುಗಳಿಂದ ಸಾಮಾನ್ಯವಾಗಿ ತೀರಾ ಆತ್ಮೀಯ ಸತೋಮುಖ ನಾನು ಹೋಗಲ್ಲ, ಯಾಕಂದ್ರೆ ನಾವು ಬಂದಿರೋ ನಾನು ನೋಡಿರ್ತೀನಲ್ಲ ಅದೇ ಚಿತ್ರ ನನ್ನ ಮನಸ್ಸಲ್ಲಿ ಇರಬೇಕು ಅಂತ ನಾನು ಹೋಗಲ್ಲ. ಆದ್ರೆ ಇತ್ತೀಚಿನ 2-3 ಕಡೆ ಸಾವಾದಾಗ ನಾನು ಹೋಗಿದ್ದೆ. ಬಹುಶಃ ಕೋವಿಡ್ ಬಂದು ಹೋದ್ಮೇಲೆ ಏನೋ ಗೊತ್ತಿಲ್ಲ, ಜನಗಳಲ್ಲಿ ಆ ಸಾವಿರ ಆಕ್ಷೇಪ ಪಡ್ಕೊಳ್ಳೋ ಮನೋಭಾವ ಬಂದಿದ್ದೇನೋ. ನಾವು ಹಿಂದೆಲ್ಲ ಹೋದಾಗ ಯಾರು ಸತ್ತೋದಾಗ ತುಂಬಾ ದುಃಖ ಪಡ್ತಾ ಇದ್ರು, ತುಂಬಾ ಆಡ್ತಾ ಇದ್ರು, ಅವ್ರನ್ನ ಮಿಸ್ ಮಾಡ್ಕೊಡ್ತಾ ಇದ್ರು. ಈಗ ಆತರ ಕಾಣಿಸೋದೇ ಕಡಿಮೆ. ಸತ್ತೋಗ್ಬಿಟ್ರೆ ಒಂದ್ ದಿವಸ ಫೋಟೋ ಸ್ಟೇಟಸ್,
ರಿಪ್ ರೆಸ್ಟಿಂಗ್ ಪೀಸು ಅಲ್ಲ, ಅದು ಕಷ್ಟ. ರಿಪ್ ಅವ್ರನ್ನ ರಿಪ್ ಮಾಡ್ಬಿಟ್ಟು ಅದೇ ಗ್ರೂಪ್ ಅಲ್ಲಿ ಒನ್ ಅವರ್ ಆದ್ಮೇಲೆ ಮಚ ಊಟಿಗೆ ಕಳ್ಸಿದ್ಯ ಫ್ರೆಂಡ್ಸ್ ಅಥವಾ ರಿಪ್ಪು ಮತ್ತೆ ಮತ್ತೆ ಎಲ್ಸಿದ್ಯ. ಇಷ್ಟೇ ನಮ್ಮ ಎಮೋಷನಲ್ ಪರ್ಸೆಂಟ್ ಹೋಗ್ತಾ ಇರೋದು, ಯಾವ ಕಡೆ ಹೋಗ್ತಾ ಇದ್ದೀವಿ. ಮಾನವೀಯ ಸಂಬಂಧಗಳಿಗೆ ಬೆಲೆ ಇಲ್ವ? ಒಂದು ಜೀವಕ್ಕೆ ಮೌಲ್ಯ ಇಲ್ವ? ಒಬ್ರು ಕಷ್ಟ ಅಂದ್ರೆ ಅಯ್ಯೋ ಅನ್ನೋಂತ ಅನುಕಂಪ ಬೇಡವ. ಇನ್ನೊಬ್ಬರಿಗೆ ಸಹಾಯ ಬೇಕು ಅಂದಾಗ ಕೈ ಹಿಡಿದು ಎತ್ತಬೇಕು ಅನ್ನೋಂತ ಒಂದು ಮನಸ್ಥಿತಿ ಬೇಡವ. ಯಾರೋ ಒಬ್ರು ಕೆಳಗಡೆ ಬಿದ್ದಿದ್ದಾರೆ ಅಂದ್ರೆ ಅವರನ್ನ ಸಪೋರ್ಟಿಂಗ್ ಹ್ಯಾಂಡ್ ಕೊಡೋದು ಬೇಡವ. ಹಾಗಾಗಿ ರಾಜರಾಜರ ಸಂಸ್ಥೆಯಿಂದ ಬಂದುಬರಪಾಳ್ಯ, ಚಂದಾಪುರ ಮತ್ತೆ ಆನೇಕಲ್ಲಲ್ಲಿ ಸುಮಾರು 60-60 ಮಕ್ಕಳಿಗೆ, ಹೆಚ್ಚಿನ SSLC ಫೇಲ್ ಆಗಿರ್ತಕ್ಕಂಥ ಮಕ್ಕಳಿಗೆ ಮಾತನಾಡುತ್ತಾ
ನಮ್ಮ ವಿದ್ಯಾರ್ಥಿಗಳ ಜೀವನ ಮುಂದೆ ಹೇಗಿರ್ಬೇಕು, ಹೇಗಿರ್ಬೇಕು, ಎತ್ತಿರ್ಬೇಕು, ಇತ್ಯಾದಿ ವಿಚಾರವನ್ನು ಗಳಿಸಿದ ಅಂತಕ್ಕಿಂತಲೂ ನಾವು ನಡೆಯುವಂತ ರೀತಿ ಬಹಳ ಪ್ರಮುಖ. ಮ್ಯಾನರ್ಸ್ ಅಂಡ್ ಆಲ್ಸೋ ಮ್ಯಾನ್ ಓರಿಯಂಟೆಡ್ ಸರ್ವಿಸಸ್ ಆರ್ ಬೆಟರ್ ದನ್ ದ ಮಾರ್ಕ್ಸ್ ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ. ನಮ್ಮ ತನ್ನನ್ನು ತಾನು ಅರಿತು ವರ್ತಿಸುವ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಯುವರ್ ವಾಟ್ ಆರ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಸ್ಟೂಡೆಂಟ್ ನೆಕ್ಸ್ಟ್ ಆಸ್ ದ ರೆಸ್ಪಾನ್ಸಿಬಲ್ ರೆಸ್ಪಾನ್ಸಿಬಲ್ ಫ್ಯಾಮಿಲಿ ಓಲ್ಡರ್ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಅದಕ್ಕೋಸ್ಕರ ಇರುವಂತ ಅವರಿಗೆ ವಿಶೇಷ ನಮನಗಳನ್ನು ಅರ್ಪಣೆ ಮಾಡ್ತಾ ಈ ಸಮಾರಂಭದಲ್ಲಿ ಉಪಸ್ಥಿತರು ಮುಂದಾಗ ಅವರು ಮತ್ತೆ ಉಳಿದ ಎಲ್ಲ ಗಣ್ಯಾತಿ ಗಣ್ಯರಿಗೂ ಸಭೆಯ ಮುಂಬದಿ ಇರುವಂತ ಎಲ್ಲ ಮಾತೃದೇವ ಪಿತೃದೇವ ತಂದೆ ತಾಯಿಗಳು ವಿವಿಧ ಕಾಲೇಜುಗಳಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿ ಪರೀಕ್ಷೆಯಲ್ಲಿ ಭಾಗವಹಿಸಿ ಶಿಕ್ಷಣವನ್ನು ತಕ್ಷಣ ಯುಕ್ತ ಮುಕ್ತವಾಗಿ ಸಾಧನೆ ಮಾಡಿ ಅತ್ಯಂತ ಉತ್ಕೃಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಮುಂದಿನ ಭವಿಷ್ಯಕ್ಕೋಸ್ಕರವಾಗಿ ನಿಮ್ಮ ಪ್ರೊಫೆಷನಲ್ ಕೋರ್ಸಸ್ ವೃತ್ತಿಪರ ಕೋರ್ಸ್ಗಳಿಗೆ ನೀವು ಸೇರ್ಕೊಂಡಿರುವ ವಿವಿಧ ಕಾಲೇಜುಗಳೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ವಿಶೇಷವಾಗಿ ಆಧಾರ್ ಫೌಂಡೇಶನ್ನ ರವಿ ಭಾಗದ ಎಲ್ಲ ಸಂಘಟನೆಗಳೇ ಜ್ಯೇಷ್ಠ ಶ್ರೇಷ್ಠರ ವಂದನೆಯರ ಅಭಿನಂದನೆಯರು. ಪ್ರಸ್ತುತ ಶ್ರೀಕ ಎಲ್ ವೈ ನಾಗೇಶ್ ಮತ್ತು ವಿಶ್ವನಾಥ್ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ತಮ್ಮೆಲ್ಲರೂ ಸಹ ಮಾತಾ ಪಿತಾ ಮತ್ತು ಪುತ್ರ ಪುತ್ರಿ ಏನ್ ನೀವು ಹೇಳಿದ್ದೀರಿ ಇನ್ನೆಲ್ಲರಿಗೂ ಸಹ ಅವರು ಮುಕ್ತವಾದಂತಹ ಮಾತುಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿದಾಗ ಅವರ ಎಲ್ಲ ಹಿರಿಯರ ಪದವನ್ನು ನಮ್ಮ ಆತ್ಮಸಮರ್ಪಣೆ ಮಾಡಿಕೊಳ್ಬೇಕು. ಗುರುಪದ ಕಾರಣ ಆತ್ಮಸಮರ್ಪಣೆ ಮಾಡಿಕೊಂಡು ಆ ಒಂದೊಂದು ನುಡಿಗಳನ್ನು ಸಹ ನಿಮ್ಮ ಮುಂದಿನ ಜೀವನದ ದಿಗ್ದರ್ಶನಗಳಾಗಿ ದಿಕ್ಸೂಚಿಗಳಾಗಿ ಬಳಸಿದಾಗ ಮಾತ್ರ ನೀವು ಅತ್ಯಂತ ಉತ್ಕೃಷ್ಟತೆಯ ವ್ಯಕ್ತಿಗಳು ನೀವು ಆಗ್ತೀರಿ. ಮಕ್ಕಳೇ, ವಿಶೇಷ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನೀವು ಮಾಡಿರುವಂತ ಸಾಧನೆ ಇಟ್ ಈಸ್ ದ ಬಿಗಿನಿಂಗ್ ಬಟ್ ನಾಟ್ ಎಂಡಿಂಗ್. ಇದು ಪ್ರಾರಂಭ ಅಂತ್ಯ ಅಲ್ಲ. ಈ ಪ್ರಾರಂಭದಲ್ಲಿ ಓಪನ್ ಅಂತ ಡೋರ್ ಆಫ್ ಸಕ್ಸಸ್ ನೀವಲ್ಲಿ ನಿಮ್ಮ ಜೀವನದಲ್ಲಿ ಯಶಸ್ವಿ ಎಂಬ ಭಾಗವನ್ನು ತೆಗೆದಿದ್ದೀರಿ. ಡೋಂಟ್ ಸ್ಟಾಪ್ ಅಂಟಿಲ್ ಯು ರೀಚ್ ದ ಜೆನಿತ್ ಮಾರ್ಕ್. ಅಂದ್ರೆ ಉನ್ನತ ಗುರಿ ಇಟ್ಕೊಳ್ಳಿ, ಅದು ಮುಟ್ಟುವಂತಹ ಒಂದು ಸತತ ಪ್ರಯತ್ನ ನಿಮ್ಮಲ್ಲಿರಲಿ. ಯಾವಿಂದ ಲೋಯಕ್ಕೆ ಕೈ ಜೀವನದಲ್ಲಿ ಅತ್ಯಂತ ಕೆಳಮಟ್ಟದ ಗುರಿ ಇಟ್ಕೊಳ್ಳೋದೊಂದು ಅಪರಾಧ. ಬೇಗ ಕೈಗೆ ಯಾವ ಅಯ್ಯಕ್ ಏನಿಂದ ಲೈಫ್ ಜೀವನದಲ್ಲಿ ಅತ್ಯಂತ ಉನ್ನತವಾದಂತಹ ಗುರಿಯನ್ನು ಇಟ್ಕೊಳ್ಳಿ. ಟ್ರೈ ಟು ರೀಚ್ ದ ಜೆನಿತ್ ಮಾರ್ಕ್ ಇನ್ ದಿಸ್ ಕಾಂಪಿಟೇಟಿವ್ ವರ್ಲ್ಡ್. ಸೋ ಮೇಕ್ ಯುವರ್ ಅಚೀವ್ಮೆಂಟ್ ಆಸ್ ದ ರೆಕಾರ್ಡ್ ಅಂಡ್ ರೋಲ್ ಮಾಡಲ್ ಫಾರ್ ಎವರ್ ಇನ್ ದ ಫ್ಯೂಚರ್. ಮುಂದಿನ ಭವಿಷ್ಯದಲ್ಲಿ ಪ್ರತಿಯೊಬ್ಬರಿಗೂ ನಿಮ್ಮ ಆದರ್ಶ ಯುಕ್ತವಾಗಿ ವ್ಯಕ್ತಪಡಿಸುವ ರೀತಿಯಲ್ಲಿ ನೀವು ಆ ವಿಚಾರಧಾರೆಯನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಹಾಗಾಗಿ ನಮ್ಮ ಅದಾರ್ ಫೌಂಡೇಶನ್ ಅಲ್ಲಿ ಮತ್ತು ಅವರು ಬಳಸಿದವರು ನರಹ ಪತಿತ ಕಾಯೋಪಿ ಯಶಕಾಯನ ಜೀವಕಿ. ದಯವಿಟ್ಟು ಸ್ವಲ್ಪ ಈ ಕಡೆ ಗಮನ ಕೊಡ್ಬೇಕಲ್ಲ. ನರಹಪತಿತ ಕಾಲೋಪಿ ಯಶಕಾಯನ ಜೀವತಿ ಅಂದ್ರೆ ಇದು ಸಂಸ್ಕೃತ ವಾಕ್ಯ. ಮನುಷ್ಯ ಹುಟ್ಟಿದಾಗ ಆ ಹುಟ್ಟಿನ ಅವಧಿಯಲ್ಲಿ ಬದುಕಿನ ಅವಧಿಯಲ್ಲಿ ಅವನು ಮಾಡುವಂತ ಯುಕ್ತವಾದಂತ ಮಾನವ ಕಲ್ಯಾಣಾತ್ಮಕ ಸೇವೆಗಳು ಅವನ ಸತ್ತ ನಂತರವೋ ಅವನ ಜೀವನವಧಿ ಮುಗಿದ ನಂತರ ಅಮರವಾಗಿ ಉಳಿಬೇಕು. ವಾಟ್ ಯುವರ್ ಗಿವಿಂಗ್ ಫಾರ್ ದ ಸೊಸೈಟಿ ಆರ್ ಮ್ಯಾನ್ ಕೈ ದಟ್ ವಿಲ್ ಬಿ ರಿಮೈನಿಂಗ್ ಫಾರ್ ಎವರ್ ಆರ್ ಎಟರ್ನಲಿ ಇನ್ ದ ಸೊಸೈಟಿ ದಟ್ ವಾಟ್ ರವಿ ಅಂಡ್ ಇನ್ ದ ಟೀಮ್ ಮೆಂಬರ್ಸ್ ಆರ್ ಡೂಯಿಂಗ್. ಅದನ್ನ ರವಿ ಮತ್ತು ಅವ್ರ ಟೀಮ್ ಮೆಂಬರ್ಸ್ ಮಾಡೋದು ನಾವು ಬಿಡಲ್ಲ. ಅವರ ಲೈಫ್ ಇಸ್ ಇನ್ ಇನ್ಸ್ಟಾಂಟೇನಿಯಸ್ ಬಂದ್ ನಮ್ಮ ಜೀವನ ನಷ್ಟ ಚೆನ್ನಾಗ ನಾವು ಮಾಡುವಂತ ಕಾಯಕ ಅದು ಅಮರ ಅಂತ ಅಮರವಾದಂತ ಕಾಯಕ ಯು ಆರ್ ಹ್ಯಾಪಿ ವೆನ್ ಯು ಆರ್ ಮೇಕಿಂಗ್ ಆಲ್ ಆಫ್ ದಸ್ ಹ್ಯಾಪಿ ಇನ್ ದಿಸ್ ಸೊಸೈಟಿ ಫಾರ್ ಆಲ್ ದ ಮ್ಯಾನ್ ಕೈಂಡ್. ಈ ಸಮಾಜದ ಪ್ರತಿಯೊಬ್ಬ ಅನುಕೂಲವನ್ನು ನೀನು ಸಂತೋಷ ಪಡ್ತಿದ್ರೆ ನೀನು ಸದಾ ಸಂತೋಷವಾಗಿರ್ತೀಯ. ಅದಕ್ಕೆ ನಮ್ಮ ಅದಾರ್ ಫೌಂಡೇಶನ್ ಎಲ್ಲ ರವಿ ಮತ್ತು ಅವರು ಬಳಗದವರು ಏನಿದ್ದರೆ ಒಂದೊಂದು ಕಾಲೇಜಿಂದ ಏನನ್ನು ಸಾಧನೆ ಮಾಡಿದ್ದಾರೆ ನಮ್ಮೆಲ್ಲ ಸಿಕ್ಕ ಸಮಯವಹಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರ ತಂದೆ ತಾಯಿ ಪ್ರೇರಲಿ ತಂದೆ ತಾಯಿಗೆ ಆನಂದ ಯಾವಾಗ ಆಗೋದಾದ್ರೆ ತನ್ನ ಮಗಳು ಅಥವಾ ತನ್ನ ಮಗ ಇಂಥ ಸಭೆಗಳಲ್ಲಿ ಗೌರವಕ್ಕೆ ಪಾತ್ರವಾಗಿ ನಿಮ್ಮ ತಂದೆ ಯಾರು ನಿಮ್ಮ ತಾಯಿ ಯಾರು ಎಂಥ ತಂದೆ ತಾಯಿ ನಿಮಗೆ ಹೇಳ್ತಿದ್ರು ಎಂಥ ಗುಣ ಇದೆ ನಿಮಗೆ ಎಂಥ ಸಾಧಕಿ ನೀನು ಆಗಿದೆಯಾ ಎಂಥ ಸಾಧಕ ನೀನು ಆಗಿದೆಯಾ ನಿನ್ನಂಥ ವಿದ್ಯಾರ್ಥಿಗಳು ಸಮಾಜಕ್ಕೆ ಬೇಕು ಅಂತ ನಾಲ್ಕು ಮಾತು ಹೇಳಿದಾಗ ಆ ತಂದೆ ತಾಯಿಗಳು ಸಾಲ ಮಾಡಿದ್ರು ಬಡ್ಡಿ ಕಟ್ಟಿದ್ರು ಕೂಲಿ ಮಾಡಿದ್ರು ನಿಮಗೆ ಫೀಸ್ ಕಟ್ಟಿದ್ರು ವಿದ್ಯಾಭ್ಯಾಸ ಕೊಡ್ತಿದ್ರಲ್ಲ ಅವರಿಗೆ ಅವ್ರ ಪರಮಾನಂದ. ಆಗ ವಿದ್ಯಾರ್ಥಿ ವಿದ್ಯಾರ್ಥಿ ಆಗಂತ ನೀವು ಯು ಆರ್ ಆಲ್ ಹ್ಯಾಪಿ ವೆನ್ ಯು ವಿಲ್ ಬಿ ಮೇಕಿಂಗ್ ಆಲ್ ಯುವರ್ ಪೇರೆಂಟ್ಸ್ ಹ್ಯಾಪಿ.
ರೈಟ್ ಆನ್ ಲೆಫ್ಟ್ ಹ್ಯಾಂಡ್. ಅದಕ್ಕೋಸ್ಕರ ವಿಚಾರ ಮಾಡ್ತಾ ಇದ್ದಾರೆ. ನಿಮಗೆ ಒಂದು ಎರಡೆರಡು ವಿಚಾರ ನಿಮ್ಮ ಗಮನಕ್ಕೆ ತಂದು ಇವರೆಲ್ಲ ನಿಮಗೆಲ್ಲ ಗೌರವ ಅರ್ಪಣೆ ಮಾಡುವುದಕ್ಕೆ ಒಂದು ಎರಡು ವಿಚಾರ ಹೇಳ್ತೀನಿ ಬಂದ್ರೆ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಏನಿಗೆ ನೀವು ಸಾಧನೆ ಮಾಡಿ ನಮ್ಮ ಆಜಾದ್ ಫೌಂಡೇಶನ್ ಅವರು ನಿಮಗೆ ಗೌರವಿಸಿದ್ದಾರೆ. ಫೆಲಿಸಿಟೇಷನ್ ಆರ್ ಫೆಲಿಸಿಟೇಷನ್ ಆರ್ ನಿಮಗೆ ಏನು ಗೌರವ ಅರ್ಪಣೆ ಮಾಡ್ತಾ ಇದ್ದಾರೆ ಆ ಗೌರವ ಅರ್ಪಣೆಗೆ ನೀವು ವೆನರೇಷನ್ ಏನು ಸ್ವೀಕಾರ ಮಾಡ್ತಾ ಇದ್ದೀರಿ ಅದನ್ನೊಂದು ಜವಾಬ್ದಾರಿ ಇಟ್ಕೊಳ್ಳಿ. ದಯವಿಟ್ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ರೈಟ್ ಫ್ರಮ್ ಯುವರ್ ಫ್ಯಾಮಿಲಿ. ನಿಮ್ಮ ಕುಟುಂಬದಿಂದ ಸಾಮಾಜಿಕ ಹೊಣೆಗಾರಿಕೆಯನ್ನು ಅರಿತು ವರ್ತಿಸಿ. ನಿಮ್ಮ ನಿಮ್ಮ ಕುಟುಂಬಕ್ಕೆ ನೀವೇ ಅಖಂಡ ದೀಪಗಳಾಗಬೇಕು. ನಿಮ್ಮ ವಿದ್ಯಾಭ್ಯಾಸನೇ ಅಖಂಡ ದೀಪಕ್ಕೆ ಅದು ಬೆಳಕ ಅದು ಒಂದು ಎಣ್ಣೆ ಆಗಬೇಕು. ಏನು ದೀಪದಿಂದ ಗುರಿತ ಗುರಿಬೇಕು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಆಫ್ ಯುವರ್ ಪೇರೆಂಟ್ಸ್. ನಿಮ್ಮ ತಂದೆ ತಾಯಿಗೆ ಅರ್ಥನ ಅರ್ಥ ಮಾಡ್ಕೊಳ್ಳಿ. ಡೇ ವಿಲ್ ಕಮ್ ಟು ಲಿಫ್ಟ್ ಯುವರ್ ಪೇರೆಂಟ್ಸ್ ಹ್ಯಾಪಿಲಿ ಟು ಹೋಗಿಸ್ಬೇಕಾಗಿ ಹೋಗಲಿ ಅಂತ ನಮ್ಮ ಟೀಮಿಂದ ಎಲ್ಲ ಸನ್ಮಾನ ಇಟ್ಕೊಂಡಿದ್ವಿ. ಹಾಗೆ ಸ್ವಲ್ಪ ಮಕ್ಕಳು ಸಮಾಜದ ಬಗ್ಗೆ ಕಾಲೇಜಿಗೆ ಇದ್ಕೊಂಡು ಹೋಗಬೇಕಾಗಿ ವಿನಂತಿ. ಸರ್, ಈ ಕಾಲದಲ್ಲಿ ಯುವಕರು ದುಡ್ಡು ಮಾಡೋದು ನೋಡ್ತಾರೆ, ನಿಮ್ಗೆ ಯಾಕೆ ಈ ರೀತಿ ಸೇವೆ ಮಾಡಬೇಕು ಅಂತ ಮನಸ್ಸು ಬಂತು? ಸರ್, ಯಾಕೆಂದರೆ ನಾವು ಸ್ಕೂಲ್ಗೆ ಹೋಗುವಾಗ ನಮ್ಗೆ ಏನೂ ಇರಲಿಲ್ಲ. ನಮ್ಮ ಥರ ಈ ಮಕ್ಕಳು ಆಗೋದು ಬೇಡ, ನಮ್ಮ ಕೈಲಾಗಿದ್ದು ಮಾಡೋಣ ಅಂತ ಒಂದು ಉದ್ದೇಶದಿಂದ ಮಾಡ್ತಾಯಿದ್ವಿ ಅಷ್ಟೇ. ಆಮೇಲೆ ತಂದೆ ತಾಯಿ ದಯವಿಟ್ಟು ಮಕ್ಕಳು ಕಾಲೇಜ್ಗೆ ಹೋಗುವಾಗ ಮಕ್ಕಳು ಏನು ಮಾಡ್ತಾವ್ರೆ, ಓದ್ತಾ ಇದ್ದಾರಾ ಅಂತ ತಿಂಗಳಿಗೆ ಒಂದ್ಸತಿ ವಿಸಿಟ್ ಕೊಟ್ಟು ಮಕ್ಕಳ ಬಗ್ಗೆ ಗಮನ ಹರಿಸ್ಬೇಕಾಗಿದ್ದಂತೆ. ಯಾಕಂದರೆ ಎಸ್ ಎಲ್ ಸಿ ಮಕ್ಕಳೆಲ್ಲ ಇವತ್ತು ಹಾಳಾಗ್ತಾ ಇದ್ದಾರೆ, ಇನ್ನು ಸೆಕೆಂಡ್ ಪಿ ಸಿ ಅಂತೂ ಹೇಳೋಕ್ಕಾಗಲ್ಲ, ಗಾಂಜಾ ವಿಷಯ ಎಲ್ಲ ಹೋಗ್ತಾಯಿದ್ದಾರೆ. ದಯವಿಟ್ಟು ತಂದೆ ತಾಯಿ ಮಕ್ಕಳ ಮೇಲೆ ಗಮನ ಇರಲಿ ಅಂತ ತಂದೆ ತಾಯಿಗೆ ಹೇಳ್ತಾಯಿದ್ದೆ. ಮುಂದಿನ ದಿನಗಳಲ್ಲಿ ಯಾವ್ಯಾವ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಿ? ಸರ್, ನಮ್ಮದು ತಿಂಗಳು ಒಂದು ಕಾರ್ಯಕ್ರಮ ಇರುತ್ತೆ ಸರ್, ಸಿಂಪಲಾಗಿ ವರ್ಷಕ್ಕೊಂದು ದೊಡ್ಡದಾಗಿ ಮಾಡ್ತೀವಿ. ಯಾಕೆಂದರೆ ನಮ್ಮ ಉದ್ದೇಶ ಏನು ಗೊತ್ತಾ ಸರ್, ಪರಿಸರ ವಿದ್ಯಾಭ್ಯಾಸ ಏನೋ ಒಂದು ಮಾಡಬೇಕು, ಗುರಿ ಮಟ್ಟಬೇಕು ಅಂತ ಹೋಗ್ತಾರೆ. ಹೆಚ್ಚಿನ ಇನ್ನೊಂದು ಹೇಳ್ತೀನಿ, ಎಲ್ಲರೂ ಮೋಜಿ ಮಸ್ತಿಗಳು ಸ್ವಲ್ಪ ಕಮ್ಮಿ ಮಾಡಿ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಹೆಲ್ಪ್ ಮಾಡಬೇಕಾಗಿ ಎಲ್ಲರಿಗೂ ಕೋರ್ಕೊಳ್ತೀನಿ. ಯಾವ ರೀತಿ ಓದ್ರಿ ನೀವು ಇಷ್ಟ ಅಂಕ ಬರೋದಕ್ಕೆ, ಪ್ರಿಪ್ರೇಷನ್ ಯಾವ ರೀತಿ ಇತ್ತು ನಿಮಗೆ? ಸೊ ಅವರು ನಾವು ಟೀಚರ್ಸ್ ಹೇಳ್ಕೊಂಡು ಕಷ್ಟಪಟ್ಟು ಹಾರ್ಡ್ ವರ್ಕ್ ಬೇರೆ ಹಾರ್ಡ್ ವರ್ಕ್ ಬೇರೆ ಸಕ್ಸಸ್ ಆಗ್ತದೆ ಅನ್ಕೊಂಡಿದ್ದೀನಿ. ಹಾಗೆ ಓದ್ಕೊಂಡು ನನ್ನ ಹೆಸರು ಸಂಜನಾ, ನಾನು ಕಾಲೇಜಲ್ಲಿ ನಂದು 96% ಬಂತು. ಅದಕ್ಕೆ ನಾನು ನಮ್ಮ ಪೇರೆಂಟ್ಸ್ಗೆ ಹಾಗೂ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಆದ ಆನಂದ್ ಸರ್ ಹಾಗೂ ನಮ್ಮ ಕಾಲೇಜ್ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತೇನು ಕಾರ್ಯಕ್ರಮ ಮಾಡಿದ್ರು ಹಾಗೂ ಆಜಾದ್ ಫೌಂಡೇಶನ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತೀನಿ. ಯಾಕಂದ್ರೆ ಸ್ಟೂಡೆಂಟ್ಸ್ಗೆ ಈ ಥರ ಮಾಡೋದ್ರಿಂದ ಅವ್ರು ತುಂಬಾ ಈ ಥರ ಜಾಸ್ತಿ ಮಾಡಬೇಕು ಅಂತ ಅನ್ಸುತ್ತೆ. ಅದಕ್ಕಾಗಿ ನಾನು ಅವ್ರಿಗೆ ತುಂಬಾ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ. ಆಜಾದ್ ಯುವ ಫೌಂಡೇಶನಿಂದ ಪೋಷಕ ಎಲ್ಲ ಪೋಷಕರ ಪರವಾಗಿ ಧನ್ಯವಾದ ಹೇಳ್ತೀವಿ. ಮಕ್ಕಳು ಚೆನ್ನಾಗಿ ಓದೋದಕ್ಕೆ ಮತ್ತು ಸ್ಫೂರ್ತಿ ಕೊಟ್ಟಿದ್ದಾರೆ. ಇನ್ನೂ ಚೆನ್ನಾಗಿ ಓದಬೇಕು ಹುಮ್ಮಸ್ಸು ಪೇರೆಂಟ್ಸ್ಗೂ ಬರೋದಕ್ಕೆ.
ಮಾಡ್ಬೇಕಪ್ಪ ಅಂತ ಪೇರೆಂಟ್ಸ್ಗೂ ಬರುತ್ತೆ, ಮಕ್ಕಳಿಗೂ ಇನ್ನೂ ಹುಮ್ಮಸ್ ಬರುತ್ತೆ, ಚೆನ್ನಾಗಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ. ನಾವು ಈ ಥರ ತಗೊಂಡ್ರೆ ಅದಕ್ಕಿಂತ ಮಕ್ಕಳಿಗೂ ಒಂದು ಸ್ಫೂರ್ತಿ ಬರುತ್ತೆ, ಮತ್ತು ಪೇರೆಂಟ್ಸು ನಮಗೂ ಸ್ಫೂರ್ತಿ ಬರುತ್ತೆ, ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಇನ್ನೂ ಮುಂದಕ್ಕೆ ಒಳ್ಳೆ ಹೆಸರು ಮಾಡ್ಬೋದು ಅನ್ನೋ ಒಂದು ನಮಗೆ ನಮಗೂ ಅಭಿಪ್ರಾಯ ಬರುತ್ತೆ. ತುಂಬ ಧನ್ಯವಾದಗಳು ಆಜಾದ್ ಆಜಾದ್ ಯುವ ಫೌಂಡೇಶನ್ ಅವರಿಂದ, ತುಂಬ 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 ಧನ್ಯವಾದಗಳಪ್ಪ, ತುಂಬ ಥ್ಯಾಂಕ್ಸ್. ಯುವ ಫೌಂಡೇಶನ್ ಅಂದರೆ ಆಜಾದ್ ಅಂದರೆ ಸ್ವತಂತ್ರ ಅಂತ. ಈ ಮಕ್ಕಳು ಈಗ ಅಂಬೆಗಾಲಿಟ್ಟು ಇಷ್ಟು ಚೆನ್ನಾಗಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಮತ್ತು ಆನೇಕಲ್ಲಲ್ಲಿ ಎಲ್ಲ ಕಾಲೇಜಸ್ಸಲ್ಲೂ ಅಂದರೆ ಟೋಟಲಿ ಆಗಿ ಎಲ್ಲ ಕಡೆ ಕೊಡ್ತಾರೆ, ಬಟ್ ಒಂದೊಂದು ಕಾಲೇಜ್ಗೂ ಹೋಗಿ ಒಂದೊಂದು ಮಗುನು ಹಿಡಿದು ಒಂದೊಂದು ಸಪ್ರೇಟ್ ಸಪ್ರೇಟ್ ಕರ್ಕೊಂಡು ಬಂದು ಅವ್ರನ್ನ ತುಂಬ ಅಭಿವೃದ್ಧಿ ಆಗೋಕ್ಕೆ ಮುಂದಕ್ಕೆ ಇದು ತುಂಬ ಸಹಕಾರಿಯಾಗಿದೆ. ನಾನು ಇದೊಂದೇ ಫೌಂಡೇಶನಿಂದ ಈ ಥರ ಕಾರ್ಯಕ್ರಮನ ನೋಡಿದ್ದು, ಇದು ಇನ್ನೂ ಮುಂದುವರಿಸ್ಕೊಂಡು ಹೋಗಿ ಜನರ ಆಶೀರ್ವಾದ ಬೆಂಬಲ ಇನ್ನೂ ಮುಂದೆ ಸಿಗಲಿ ಅಂತ ನಾನು. ನನ್ನ ಮಗಳು ಶ್ರದ್ಧಾ, ಅವಳು ಸೈರೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾಳೆ, 96% ತೊಗೊಂಡಿದ್ದಾಳೆ. ಅವಳಿಗೆ ಪ್ರಿನ್ಸಿಪಲ್ ಕಡೆಯಿಂದ ತುಂಬ ಸಪೋರ್ಟ್ ಇದೆ ಅಂದರೆ ಅವ್ಳು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಕ್ಕೆ ನನ್ನ ಮಗಳು ಮುಂದಕ್ಕೆ ಬದಲಾಳೆ. ಮತ್ತು ಆಜಾದ್ ಯುವ ಫೌಂಡೇಶನ್ ಇವತ್ತು ಎಲ್ಲ ಮಕ್ಕಳನ್ನ ತರಿಸ್ಕೊಂಡು ಈ ಥರ ಅವಾರ್ಡ್ ಫೆಸಿಲಿಟಿ ಅವ್ರು ಫಂಕ್ಷನ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ಆಜಾದ್ ಯುವ ಫೌಂಡೇಶನಿಂದ ಪ್ರತಿ 3 ವರ್ಷಗಳಿಂದ SSLC ಮಕ್ಕಳಿಗೆ ಹಾಗೂ ಈ ಸರಿ ಪ್ರತಿಭಾ ಪುಸ್ತಕ ನೆರವೇರಿಸ್ಕೊಂಡು ಬಂದಿದ್ದೀವಿ. ಈ ಬಾರಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಅಂತ ನಾವು ಹಮ್ಮಿಕೊಂಡಿದ್ವಿ. ಆಯಾ ಕಾಲೇಜುಗಳಿಗೆ ನಾವು ತೆರಳಿ ಅವರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಮಕ್ಕಳಿಗೆ ಇನ್ಫಾರ್ಮೇಷನ್ ಕೊಟ್ಟು ನಿಮ್ಮ ಮಕ್ಕಳಿಗೆ ಇಲ್ಲವರು ಕರ್ಕೊಬಂದಿದ್ವಿ. ಮತ್ತು ಪ್ರತಿ ವರ್ಷವೂ ಹಾಗೂ ಪ್ರತಿ ಮಾಹೆಯೂ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇರ್ತವೆ. ಅದು ಏನು ಮಕ್ಕಳಿಗೊಂದು ಗಿಡ ಅನ್ನೋದು ಕೊಟ್ಟಿದ್ದೀವಿ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ. ಆ ಗಿಡವನ್ನು ಅವ್ರ ಮನೆ ಹತ್ರ ನೆಟ್ಟು ಆ ಗಿಡ ಬೆಳೆದಾಗ ಆ ಮಕ್ಕಳು ಬೆಳೀತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ಬಿಟ್ಟಿದ್ವಿ. ಇದು ಈಗ ಮುಂದುವರಿತು ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ